Students, third semester BCom corporate accounting ಅಲ್ಲಿ ನಮಗೆ ಫಸ್ಟ್ ಚಾಪ್ಟರ್ ಬಂದು ಯಾವುದು ಅಂಡರ್ ರೈಟಿಂಗ್ ಅಂತ ಇದೆ ಕರೆಕ್ಟ್ ಸೇ ಅಂಡರ್ ರೈಟಿಂಗ್ ವಾಟ್ ಈಸ್ ಅಂಡರ್ ರೈಟಿಂಗ್ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂತ ಅನ್ಕೋಣ ಅಂಡರ್ ರೈಟಿಂಗ್ ಅಂದ್ರೆ ಏನು ಅಂದ್ರೆ ಅಂಡರ್ ಟೇಕಿಂಗ್ ಅಂಡರ್ ರೈಟಿಂಗ್ ಮೀನ್ಸ್ ವಾಟ್ ಅಂಡರ್ ಟೇಕಿಂಗ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಅಂಡರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆರ್ ರಿಸ್ಕ್ ಆಫ್ ಸಮನ್ ಅಂತ ಹೇಳಿ ಬೇರೆಯವರ ಜವಾಬ್ದಾರಿಯನ್ನ ನಾವು ವಹಿಸಿಕೊಂಡ್ರೆ ಓಕೆನಾ ಅದನ್ನೇ ನಾವು ಅಂಡರ್ ಟೇಕಿಂಗ್ ಅಂತ ಹೇಳ್ತೀವಿ ನೀವು ಇಂಗ್ಲಿಷ್ ಮೂವಿ ನೋಡಿದಿರಲ್ಲ ಅಂಡರ್ ಟೇಕರ್ ಅಂತ ಹೇಳಿ ಸೋ ಈ ಟೇಕ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸೇವಿಂಗ್ ದ ಪೀಪಲ್ ಕರೆಕ್ಟಾ ಇಲ್ಲೂ ಅಷ್ಟೇ ಅಂಡರ್ ರೈಟಿಂಗ್ ಈಸ್ ನಥಿಂಗ್ ಬಟ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಟೇಕಿಂಗ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ಡೂಯಿಂಗ್ ಎ ಜಾಬ್ ಯಾವುದೋ ಒಂದು ಕೆಲಸನ ನಿರ್ವಹಿಸೋದಕ್ಕೆ ಇಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂದ್ರೆ ಏನು ಸಿ ಅಂಡರ್ ರೈಟಿಂಗ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್ agreement between two or more persons sir what who are those persons yare yaru aa persons ant helidre iga ondo company agirbodu ondo company okay da is equals to a b c itara more than one person irbodu okay da company versus the people ಈ ಪೀಪಲ್ ನ ನಾನು ಏನಂತ ಹೇಳ್ತೀನಿ ಅಂದ್ರೆ ಏಜೆಂಟ್ಸ್ ಅಂತ ಹೇಳ್ತೀನಿ ಅಥವಾ ಬ್ರೋಕರ್ಸ್ ಅಂತ ಹೇಳ್ತೀನಿ ಈ ಬ್ರೋಕರ್ಸ್ ಗೆ ಏಜೆಂಟ್ಸ್ ಗೆ ಮಧ್ಯದಲ್ಲಿ ಕಂಪನಿಗೆ ಮತ್ತೆ ಏಜೆಂಟ್ಸ್ ಮಧ್ಯದಲ್ಲಿ ಬ್ರೋಕರ್ಸ್ ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಅಗ್ರಿಮೆಂಟ್ ಅನ್ನ ಒಪ್ಪಂದವನ್ನ ನಾವು ಏನಂತ ಕರಿತೀವಿ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಸರ್ ಕಂಪನಿಗೆ ಏಜೆಂಟ್ಸ್ ಏನಕ್ಕೆ ಬೇಕು ಏನಕ್ಕೆ ಬ್ರೋಕರ್ಸ್ ಬೇಕು ಹೌದಾ ಇಲ್ವೋ ಈಗ ಕಂಪನಿ ಓಕೆನಾ ಪ್ರಾರಂಭ ಮಾಡಬೇಕಾದ್ರೆ ನಮಗೇನ್ ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ತೀವಿ ಒಂದು ಪಬ್ಲಿಕ್ ಕಂಪನಿ ಆದ್ರೆ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತೀವಿ ಡಿಬೆಂಚರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತೀವಿ ಈ ಕಂಪನಿ ಹೌದಾ ಪಬ್ಲಿಕ್ ಗೆ ಕಂಪನಿ ಬಗ್ಗೆ ಗೊತ್ತಾ ಕಂಪನಿ ಬಗ್ಗೆ ಪಬ್ಲಿಕ್ ಗೆ ಏನು ಗೊತ್ತಿಲ್ಲ ಹೋಗ್ಲಿ ಪಬ್ಲಿಕ್ ಬಗ್ಗೆ ಕಂಪನಿಗೆ ಏನಾದ್ರೂ ಗೊತ್ತಾ ಕಂಪನಿಗೂ ಗೊತ್ತಿಲ್ಲ ಯಾರ್ ಪರ್ಚೇಸ್ ಮಾಡ್ತಾರೆ ನನ್ನ ಕಂಪನಿ ಶೇರ್ಸ್ ಅನ್ನ ಸಪೋಸ್ ಈ ಕಂಪನಿ ಏನಾದ್ರು ಶೇರ್ಸ್ ಅನ್ನ ಅದು ಈಕ್ವಿಟಿ ಶೇರ್ಸ್ ಆಗಿರ್ಬೋದು ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು ಡಿಬೆಂಚರ್ಸ್ ಆಗಿರ್ಬೋದು ಕಂಪನಿ ಇಶ್ಯೂ ಮಾಡಬೇಕು ಅಂದ್ರೆ ಹೌದಾ ಪಬ್ಲಿಕ್ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಹೌದಾ ಯಾರ್ಯಾರು ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಅಂದ್ರೆ ಬಂಡವಾಳಕ್ಕೆ ಬಂಡವಾಳವನ್ನ ಹೂಡ್ತಕ್ಕಂಥವ್ರು ಯಾರ್ಯಾರು ಪಬ್ಲಿಕ್ ಅಲ್ಲಿ ಅಂತ ಕಂಪನಿಗೆ ಗೊತ್ತಿಲ್ಲ ಹೌದಾ ಹಾಗೇನೆ ಪಬ್ಲಿಕ್ ಕೂಡ ಈ ಕಂಪನಿ ಯಾವುದು ಈ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಇಲ್ವಾ ಈ ತರದ್ದು ಅನೇಕ ಕ್ವಶನ್ಸ್ ಹೌದಾ ಪ್ರಶ್ನೆಗಳು ಅವರ ಹತ್ರ ಇರುತ್ತೆ ಅದಕ್ಕೆ ಕಂಪನಿ ಏನ್ ಮಾಡ್ತಾರೆ ಒಂದಷ್ಟು ಏಜೆಂಟ್ಸ್ ನ ಬ್ರೋಕರ್ಸ್ ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಏನಂತ ಹೇಳಿ ಸ್ವಾಮಿ ಕಂಪನಿ ಹೇಳುತ್ತೆ ಏಜೆಂಟ್ಸ್ ಗೆ ಬ್ರೋಕರ್ಸ್ ಗೆ ನಾವು 10 ಕೋಟಿ ರೂಪಾಯಿ ಎಷ್ಟು ಎಷ್ಟು 10 ಕೋಟಿ ರೂಪಾಯಿ ಎಷ್ಟು ನಮಗೆ ಶೇರ್ ಕ್ಯಾಪಿಟಲ್ ಬೇಕು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೇಕು ಬಂಡವಾಳ ಬೇಕು ನಮಗೆ ಶೇರ್ ಕ್ಯಾಪಿಟಲ್ ಮುಖಾಂತರ ನಮಗೆ ಬೇಕಾಗಿರೋ 10 ಕೋಟಿ ರೂಪಾಯಿನ ಶೇರ್ಸ್ ಅನ್ನ ನೀವು ನಮ್ಮ ಪರವಾಗಿ ಮಾರ್ಕೊಡಿ ಅಂತ ಹೇಳುತ್ತೆ ಅರ್ಥ ಆಗ್ತಿದ್ಯಾ ಆಲ್ ಆಫ್ ಯು ಗಾಟ್ ಇಟ್ ಈಗ ಈ 10 ಕೋಟಿ ರೂಪಾಯಿ ಶೇರ್ ಕ್ಯಾಪಿಟಲ್ ನ ಏನಿದೆ ಈ ಬ್ರೋಕರ್ಸ್ ಏಜೆಂಟ್ಸ್ ಓಕೆನಾ ನಾವು ಮಾರ್ಕ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೆ ಆದಲ್ಲಿ ಅವ್ರನ್ನ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ ಯಾರಂತ ಏನಂತ ಹೇಳ್ತೀವಿ ಅಂಡರ್ ರೈಟರ್ಸ್ ಸರ್ ಏನ್ ಸರ್ ಸುಮ್ನೆ ಸುಮ್ನೆ ಮಾರ್ಕ್ ಕೊಟ್ಬಿಡ್ತಾರಾ ಸರ್ವಿಸ್ ಮಾಡ್ಕೊಡ್ತಾ ಇದಾರ ಇವ್ರು ಎಷ್ಟು ಮಾರ್ಕ್ ಕೊಡ್ತಾರೆ ಅದರ ಮೇಲೆ ಒಂದಿಷ್ಟು ಪರ್ಸೆಂಟೇಜ್ ಅಷ್ಟು ಕಮಿಷನ್ ಅನ್ನ ಪಡೀತಾರೆ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ಸರ್ ಜನರಲ್ ಆಗಿ ಯಾರು ಈ ಬ್ರೋಕರ್ಸ್ ಏಜೆಂಟ್ಸ್ ಬ್ರೋಕರ್ಸ್ ಯಾರಾಗಿರ್ತಾರೆ ಪ್ರಾಕ್ಟಿಕಲ್ ಆಗಿ
ಈ ಏಜೆಂಟ್ಸ್ ಬ್ರೋಕರ್ಸ್ ಜನರಲ್ ಆಗಿ ದೊಡ್ಡ ದೊಡ್ಡ ಬ್ಯಾಂಕ್ಗಳಾಗಿರುತ್ತೆ ಸರ್ ಬ್ಯಾಂಕ್ಗಳನ್ನೇ ಏನಕ್ಕೆ ಬ್ರೋಕರ್ ಆಗಿ ಏಜೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ದುಡ್ಡೆಲ್ಲ ಎಲ್ಲಿರುತ್ತೆ ಬ್ಯಾಂಕ್ ಅಲ್ಲಿ ಇರುತ್ತೆ ಕರೆಕ್ಟಾ ಆ ಪಬ್ಲಿಕ್ ಫ್ರೀಕ್ವೆಂಟ್ ಆಗಿ ಫ್ರೀಕ್ವೆಂಟ್ ಅಂದ್ರೆ ಏನು ಯಾವಾಗಲೂ ಹೌದಾ ಬ್ಯಾಂಕ್ ಗೆ ಹೋಗಿ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರೆ ಆ ಬ್ಯಾಂಕ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ ಎಕ್ಸ್ ವೈ ಝಡ್ ಕಂಪನಿ ಇದು ಶೇರ್ಸ್ ಇಶ್ಯೂ ಮಾಡಿದರೆ ಒಂದು ಶೇರ್ ಪ್ರೈಸ್ ಇಷ್ಟು ಬೇಕಾದರೂ ಕೊಂಡುಕೊಳ್ಳಬಹುದು ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಇದೆ ಇಂತವರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳಿ ಒಂದು ನೋಟಿಸ್ ಬೋರ್ಡ್ ಇರುತ್ತೆ ಕರೆಕ್ಟಾ ಆ ನೋಟಿಸ್ ಬೋರ್ಡ್ ಅಲ್ಲಿ ನೋಡ್ಬಿಟ್ಟು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರ್ತಾರೆ ಬಂಡವಾಳ ಹೂಡಬೇಕು ಅಂತ ಇರ್ತಾರೆ ಅವರು ಕನ್ಸರ್ನ್ ಪರ್ಸನ್ ಹತ್ರ ಹೋಗಿ ಸರ್ ಈ ಎಕ್ಸ್ ಕಂಪನಿ ಅಥವಾ ಎಕ್ಸ್ ವೈ ಝಡ್ ಕಂಪನಿ ಇದು ಶೇರ್ಸ್ ನನಗೆ 1000 ಶೇರ್ಸ್ ಬೇಕು ಅಂತ ಒಬ್ಬ 100 ಶೇರ್ಸ್ ಬೇಕು ಅಂತ ಒಬ್ಬ ಈ ತರ ಅನೇಕ ಬ್ಯಾಂಕ್ಗಳು ಯಾವ ಯಾವ ಬ್ಯಾಂಕ್ಗಳಾದ್ರೆ ಈ ಕಂಪನಿಯ ಓಕೆನಾ ಶೇರ್ ಕ್ಯಾಪಿಟಲ್ ನ ಅಥವಾ ಶೇರ್ಸ್ ಅನ್ನ ಮಾರ್ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಕೊಡ್ತೀನಿ ಸಬ್ಸ್ಕ್ರೈಬ್ ಅಂದ್ರೆ ಏನು ಸೇಲ್ ಮಾಡಿ ಕೊಡ್ತೀನಿ ಅಂತ ಒಪ್ಪಿಕೊಂಡಿರ್ತಾರೆ ಅವ್ರನ್ನೆಲ್ಲ ನಾವು ಏನಂತ ಹೇಳ್ತೀವಿ ಅಂಡರ್ ರೈಟರ್ಸ್ ಅಂತ ಕರೀತೀವಿ ಆಲ್ ಆಫ್ ಯು ಗಾಟ್ ಇಟ್ ಅರ್ಥ ಆಯ್ತಾ ಈಗ ಇಲ್ಲಿ ಇನ್ನೂ ಒಬ್ಬನ ಆಡ್ ಮಾಡ್ಬಿಡ್ತೀನಿ ಇದೇ ಎಕ್ಸಾಂಪಲ್ ಗೆ ಹೋಗೋಣ ಈಗ ಅಂಡರ್ ರೈಟಿಂಗ್ ಅಂದ್ರೆ ಮೀನಿಂಗ್ ಅಥವಾ ಡೆಫಿನೇಷನ್ ಹೇಳಬೇಕು ಅಂದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್ ಓಕೆನಾ ವೇರ್ ಒನ್ ಪಾರ್ಟಿ ಆರ್ ಒನ್ ಆರ್ ಮೋರ್ ಪಾರ್ಟಿ ಅಗ್ರಿ ಟು ಸಬ್ಸ್ಕ್ರೈಬ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಟು ದ ಪಬ್ಲಿಕ್ ಆನ್ ಬಿಹಾಫ್ ಆಫ್ ದ ಕಂಪನಿ ಫಾರ್ ದ ಪರ್ಪಸ್ ಆಫ್ ಕಮಿಷನ್ ಹೌದಾ ಈ ಏಜೆಂಟ್ ಗಳು ಯಾರಿದ್ದಾರೆ ಮೋರ್ ದನ್ ಒನ್ ಪರ್ಸನ್ ಅವರು ಶೇರ್ಸ್ ನ ಡಿಬೆಂಚರ್ಸ್ ನ ಕಂಪನಿಯ ಪರವಾಗಿ ಮಾರ್ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾರೆ ಕಮಿಷನ್ ಸಲುವಾಗಿ ಅಂತವ್ರನ್ನ ನಾವು ಏನಂತ ಹೇಳ್ತೀವಿ ಅಂಡರ್ ರೈಟರ್ಸ್ ಅಥವಾ ಅದನ್ನ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಅಗ್ರಿಮೆಂಟ್ ಅದು ಒಪ್ಪಂದ ಅಂಡರ್ ರೈಟರ್ಸ್ ಅಂದ್ರೆ ಯಾರು ಅಂದ್ರೆ ಯಾರಾದ್ರೆ ಶೇರ್ಸ್ ನ ಡಿಬೆಂಚರ್ಸ್ ನ ಕಂಪನಿ ಪರವಾಗಿ ಮಾರ್ಕೊಡ್ತೀನಿ ಅಂತಾರೆ ಹೇಳಿರ್ತಾರೆ ಅವ್ರನ್ನ ನಾವು ಅಂಡರ್ ರೈಟರ್ಸ್ ಅಂತ ಕರಿತೀವಿ ಎಲ್ರಿಗೂ ಕ್ಲಿಯರ್ ಆಯ್ತಾ ವೆರಿ ಗುಡ್ ನಾವು ವಿಲ್ ಗೋ ಟು ಸ್ಲೋಲಿ ಟು ದ ಡೀಪ್ ಆಫ್ ದ ಟಾಪಿಕ್ ಇದು ಕತೆ ಹೇಳಿದ್ದಲ್ಲ ಈಗ ಫಾರ್ ಎಕ್ಸಾಂಪಲ್ 4 ಜನ ಅಂಡರ್ ರೈಟರ್ಸ್ ಇದ್ದಾರೆ ಏಜೆಂಟ್ಸ್ ಇದ್ದಾರೆ ಬ್ರೋಕರ್ಸ್ ಇದ್ದಾರೆ ಇವ್ರು 4 ಜನ ಏನ್ ಮಾಡಿದ್ದಾರೆ ಸರ್ ನಾವು 10 ಕೋಟಿ ರೂಪಾಯಿ ನಾವು 4 ಜನ ಸೇರಿಸಿ ಮಾರ್ಕ್ ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ದಾರೆ ಓಕೆನಾ ಎ ಬಿ ಸಿ ಡಿ 4 ಜನ 2.5 ಕೋಟಿ ರೂಪಾಯಿ ತರ 4 ಜನ ಒಪ್ಕೊಂಡಿದ್ದಾರೆ ನಾವು ಮಾರ್ಕ್ ಕೊಡ್ತೀವಿ ಅಂತ ನಿಮ್ಗೆಲ್ಲ ಒಂದು ಕ್ವಶನ್ ಇದೆ ತಲೆನಲ್ಲಿ ಏನಂತ ಹೇಳ್ಬಿಡ್ಲ ನಾನೇ ಕ್ವಶನ್ ನಾನೇ ಹೇಳ್ತೀನಿ ಆನ್ಸರ್ ನಾನೇ ಹೇಳ್ತೀನಿ ಸರ್ ಒಬ್ಬೊಬ್ಬ 2.5 ಕೋಟಿ ರೂಪಾಯಿ ಒಪ್ಕೊಂಡಿದ್ದಾನೆ ಏನಂತ ಪಬ್ಲಿಕ್ ಇಂದ ನಾವು ಸೇಲ್ ಮಾಡಿ ಆ ದುಡ್ಡನ್ನ ನಿಮಗೆ ಒಪ್ಪಿಸ್ತೀವಿ ಅಂತ ಹೇಳಿದ್ದಾರೆ ಎ ಬಿ ಇಬ್ರು ಫುಲ್ ಮಾರಿದ್ದಾರೆ ಅಂತ ಅನ್ಕೋಣ ಸಿ ಮತ್ತೆ ಡಿ ಮಾರಿಲ್ಲ ಅಂತ ಇಟ್ಕೋಣ ಇವನು 2.5 ಕೋಟಿ 2.5 ಕೋಟಿನಲ್ಲಿ ಬರೀ 1.5 ಕೋಟಿ ಮಾತ್ರ ಮಾರಿದ್ದಾರೆ ಇನ್ನ 1 ಕೋಟಿ ಮಾರಿಲ್ಲ ಹಾಗಾದ್ರೆ ಆ ಉಳಿದಿರೋ ಶೇರ್ ಅನ್ನ ಕಂಪನಿಗೆ ವಾಪಸ್ ಕೊಟ್ಬಿಡ್ತಾರ ಕೊಡ್ತಾರ ಇದು ಕ್ವಶನ್ ಆನ್ಸರ್ ಕೊಡಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಕಂಪನಿಗೆ ಮತ್ತೆ ಅಂಡರ್ ರೈಟರ್ಸ್ ಗೆ ಯಾವ ತರ ಅಗ್ರಿಮೆಂಟ್ ಆಗಿರುತ್ತೆ ಅಂದ್ರೆ ನಿಮ್ ಕೈಲಿ ಆದ್ರೆ ಒಪ್ಕೋಬೇಕು ಇಲ್ಲ ಅಂದ್ರೆ ಒಪ್ಕೋಬಾರ್ದು ಕರೆಕ್ಟ್ ತಾನೆ ಆಗಿಲ್ವಾ ಇನ್ನೆಷ್ಟು ಶೇರ್ಸ್ ನ ನೀವು ಮಾರಿಲ್ಲ ಆ ಶೇರ್ಸ್ ನ ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳ ಅರ್ಥ ಆಗ್ತಿದ್ಯಾ ಇಲ್ಲ ಅಂದ್ರೆ ಎಲ್ರು ಬರ್ತಾರೆ ಕೊಡ್ರಿ ನಾನು ಮಾರ್ಕ್ ಕೊಡ್ತೀನಿ ಕಾಟಾಚಾರಕ್ಕೆ ಮಾಡ್ಬಿಟ್ಟು ಇಷ್ಟ ಆಗಿದ್ದು ಮಿಕ್ಕಿದ್ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ರೆ ಕಂಪನಿಯಲ್ಲಿ ಹೋಗ್ಬೇಕು ಹೌದಾ ಇಲ್ಲೋ ನೋಡಿ ಆಸ್ ಪರ್ ದ ಕಂಪನೀಸ್ ಆಕ್ಟ್ ಆಫ್ 1956 ಕಂಪನಿ ಲಾ ನಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅನ್ನೋ ಒಂದು ಕ್ಲಾಸ್ ಇದೆ ಒಂದು ಕಂಪನಿ ಪಬ್ಲಿಕ್ ಕಂಪನಿ ಪ್ರಾರಂಭ ಆಗ್ಬೇಕಾದ್ರೆ ದೇರ್ ಆರ್ ಸೋ ಮೆನಿ ಸ್ಟೆಪ್ಸ್ ಆರ್ ದೇರ್ ಫಸ್ಟ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ಹೇಳ್ತೀವಿ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ ಇನ್ಕಾರ್ಪೊರೇಷನ್ ಅಂದ್ರೆ ಏನೋ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಬೇಗನೆ ಬೇಗನೆ ಆಗೋಗ್ಬಿಡುತ್ತೆ ಆದ್ರೆ ರಿಜಿಸ್ಟ್ರೇಷನ್ ಆದ್ಮೇಲೆ ಏನ್ ಬೇಕು ಬಂಡವಾಳ ಬೇಕು ಪ್ರಾರಂಭ ಮಾಡೋದಕ್ಕೆ ಹೌದಾ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆ ಕಂಪನಿ ಲಾ ಏನ್ ಮಾಡುತ್ತೆ ಒಂದು ರೂಲ್ ಇಡುತ್ತೆ ಏನೋ ನಿನಗೆ ಎಷ್ಟು ಕ್ಯಾಪಿಟಲ್ ಬೇಕೋ ಅದರಲ್ಲಿ ಮೆಜಾರಿಟಿ ಅಮೌಂಟ್ ಪಬ್ಲಿಕ್ ಇಂದ ಪಡೆದಿದೀಯಾ ದುಡ್ಡು ಬಂದಿದ್ಯಾ ನಿನ್ನ ಹತ್ರ
ದುಡ್ಡು ಕಲೆಕ್ಟ್ ಮಾಡಿದ್ಯಾ? ಕಲೆಕ್ಟ್ ಮಾಡಿಲ್ಲ ಅಂದ್ರೆ ನೀನು ಕಂಪನಿನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನಿಷಿಯಲ್ ಆಗಿ ಬಿಗಿನಿಂಗ್ ಅಲ್ಲೇ ಕ್ಲೋಸ್ ಆಗ್ಬಿಡು ಅಂತ ಹೇಳ್ತಾರೆ. ಆ ಉದ್ದೇಶಕ್ಕೆ ಕಂಪನಿಯವರು ಈ ಅಂಡರ್ ರೈಟರ್ಸ್ ಹತ್ರ ಓಕೆನಾ, ನೀವು ಮಾರ್ಕ್ ಕೊಡಬೇಕು, ಮಾರ್ಕ್ ಕೊಟ್ಟಿಲ್ಲದಿದ್ರೆ ಏನ್ ಮಾಡ್ತೀವಿ, ಮಿಕ್ಕಿದ್ದನ್ನ ನೀವೇ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. All of you got it? Yes, sir. This is what we call it as a pure underwriting. ಇದನ್ನ ಏನಂತ ಹೇಳ್ತೀವಿ, ಪ್ಯೂರ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದ ಲರ್ನಿಂಗ್ ಆಬ್ಜೆಕ್ಟ್ ಆಫ್ ದಿಸ್ ಟಾಪಿಕ್. ಏನ್ ಕಲಿಬೇಕು ಈ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಅಲ್ಲಿ, ಈ ಚಾಪ್ಟರ್ ಅಲ್ಲಿ ಏನ್ ಕಲಿಬೇಕು, ನಾವು ಏನ್ ಕಲಿಬೇಕು ಅಂತ ಹೇಳಿದ್ರೆ, ಈ ಅಂಡರ್ ರೈಟರ್ಸ್ ಎಷ್ಟು ಒಪ್ಕೊಂಡಿದ್ದಾರೆ ಓಕೆನಾ, ಎಷ್ಟು ಶೇರ್ಸ್ ಅನ್ನ ಒಪ್ಕೊಂಡಿದ್ದಾರೆ, ಒಪ್ಕೊಂಡಿರೋದ್ರಲ್ಲಿ ಎಷ್ಟೆಷ್ಟು ಮಾರಿದ್ದಾರೆ, ಇನ್ನು ಎಷ್ಟೆಷ್ಟು ಉಳಿಸ್ಕೊಂಡಿದ್ದಾರೆ. ಟೋಟಲ್ ಲಯಬಿಲಿಟಿ ಅಂದ್ರೆ ಎಷ್ಟು ಒಪ್ಕೊಂಡಿದ್ದಾರೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ, ಹೌ ಮಚ್ ಲಯಬಿಲಿಟಿ ದೇ ಹ್ಯಾವ್ ಟೇಕನ್, ಹೌ ಮಚ್ ಲಯಬಿಲಿಟಿ ದೇ ಹ್ಯಾವ್ ಏನೋ ಕಂಪ್ಲೀಟೆಡ್, ಎಷ್ಟು ಸೇಲ್ ಮಾಡಿದ್ದಾರೆ, ಇನ್ನು ಎಷ್ಟು ಉಳಿದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಸುಲಭ ಅಲ್ವಾ ಸರ್? ತುಂಬಾ ಸುಲಭ ಅಲ್ವಾ? ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ. ಈಗ ನೆಕ್ಸ್ಟ್ ಪಾಯಿಂಟ್ ಗೊತ್ತಾಯ್ತಾ? ಇಲ್ಲಿ ಏನ್ ನಾವು ಮಾಡಬೇಕು, ವಾಟ್ ಈಸ್ ದ ನೆಟ್ ಲಯಬಿಲಿಟಿ ಆರ್ ಟೋಟಲ್ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆನಾ. ಈಗ ಈ ಅಂಡರ್ ರೈಟರ್ಸ್ ಬಗ್ಗೆ ಈಗ ಒಂದ್ ಪಾಯಿಂಟ್ ಹೇಳ್ಕೊಂಡು ಹೋಗ್ತೀನಿ. ಈ ಅಂಡರ್ ರೈಟರ್ಸ್ ಏನ್ ಮಾಡ್ತಾರೆ, ಕಂಪನಿ ಯಾವ್ಯಾವ ಪಬ್ಲಿಕ್ ಶೇರ್ಸ್ ನ ಕೊಂಡ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಅವರು ಶೇರ್ಸ್ ನ ಕೊಂಡ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಬೇಕು. ಹೌದಾ? ಅದನ್ನೇ ನಾವು ಶೇರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಶೇರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಈ ಅಪ್ಲಿಕೇಶನ್ ಗಳನ್ನ ಕಂಪನಿ ಈ ಎಲ್ಲಾ ಅಂಡರ್ ರೈಟರ್ಸ್ಗೂ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರೆ. 10 ಕೋಟಿ ರೂಪಾಯಿ, 10 ಕೋಟಿ ದುಡ್ಡು ಬೇಕು ಅಂದ್ರೆ ಒಂದು 10 ಕೋಟಿ ಇಲ್ಲ 20 ಕೋಟಿ ಅಪ್ಲಿಕೇಶನ್ಸ್ ನ ಕಳಿಸ್ಬಿಡ್ತಾರೆ. ಯಾಕೆಂದ್ರೆ ಫಿಲ್ಅಪ್ ಮಾಡ್ಬೇಕಾದ್ರೆ ರಾಂಗ್ ಆಗುತ್ತೆ, ಮತ್ತೊಂದಾಗುತ್ತೆ, ಹೌದಾ, ವೇಸ್ಟೇಜ್ ಆಗುತ್ತೆ. ಕಂಪನಿನೂ ಒಂದಷ್ಟು ಇಟ್ಕೊಂಡಿರುತ್ತೆ ಅಪ್ಲಿಕೇಶನ್ಸ್, ಅಂಡರ್ ರೈಟರ್ಸ್ಗೂ ಒಂದಷ್ಟು ಕೊಡುತ್ತೆ. ಕರೆಕ್ಟಾ? ಈಗ ಈ ಅಂಡರ್ ರೈಟರ್ಸ್ ಜೊತೆನಲ್ಲಿ ಈ ಎ ಬಿ ಸಿ ಡಿ ನಾಲ್ಕು ಅಂಡರ್ ರೈಟರ್ಸ್ ಜೊತೆನಲ್ಲಿ ಕಂಪನಿ ಕೂಡ ಒಂದಷ್ಟು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಡೈರೆಕ್ಟ್ ಆಗಿ ಮಾರ್ತಕ್ಕಂತ ಸಾಧ್ಯತೆಗಳು ಇರುತ್ತೆ. ಹೌದಾ ಇಲ್ವೋ? ಕಂಪನಿ ಬಗ್ಗೆ ತುಂಬಾ ತಿಳ್ಕೊಂಡವರು ಹೌದಾ, ಅವರೇ ಡೈರೆಕ್ಟ್ ಆಗಿ ಬಂದು ಕಂಪನಿನಲ್ಲಿ ಸ್ವಾಮಿ ನಮ್ಗೆ ಶೇರ್ಸ್ ಬೇಕು ಕೊಡಿ ಅಂತ ಹೇಳಿ ಕಂಪನಿನಲ್ಲೇ ಪರ್ಚೇಸ್ ಮಾಡ್ತಾರೆ. ಎಸ್ ಆರ್ ನೋ? ಎಸ್. ಇನ್ನು ಕೆಲವು ಶೇರ್ಸ್ ಅನ್ನ ಏಜೆಂಟ್ಸ್ ಮುಖಾಂತರ ಅಂಡರ್ ರೈಟರ್ಸ್ ಮುಖಾಂತರ ಪರ್ಚೇಸ್ ಮಾಡ್ತಾರೆ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಿಮಗೆ ಕೊಟ್ಟಿರ್ತಕ್ಕಂತ ಒಂದು ಟೈಮ್ ಲಿಮಿಟ್ ಅಲ್ಲಿ ಏನಿದೆ ಮಾರ್ಕ್ ಉಡಿ ಅಂತ ಹೇಳಿ ಎಲ್ಲ ಆದ್ಮೇಲೆ ಕಂಪನಿ ಏನ್ ಮಾಡುತ್ತೆ, ಎಲ್ಲಾ ಅಪ್ಲಿಕೇಶನ್ಸ್ ನೀವು ಕೊಡ್ರಿ ಅಂತ ಹೇಳುತ್ತೆ. ನೀವ್ ಯಾರ್ಯಾರಿಗೆ ಮಾರಿದ್ದೀರಾ, ಎಲ್ಲಾ ಅಪ್ಲಿಕೇಶನ್ಸ್ ಫಿಲ್ ಆಗಿರ್ತಕ್ಕಂತ ಎಲ್ಲಾ ಅಪ್ಲಿಕೇಶನ್ಸ್ ನಾವು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಆಗ ನಾವು ಟೋಟಲ್ ಎಷ್ಟು ಅಪ್ಲಿಕೇಶನ್ಸ್ ಬಂದಿದೆ ಅಂತ ನೋಡ್ತೀವಿ. ಕರೆಕ್ಟಾ? ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಅಂತ ಎತ್ತಿ ನೋಡ್ತೀವಿ. ಕರೆಕ್ಟಾ? ಎಸ್ ಆರ್ ನೋ? ಇದರಲ್ಲಿ ಈ ಅಪ್ಲಿಕೇಶನ್ಸ್ ಅಲ್ಲಿ ಯಾವ್ಯಾವ ಏಜೆಂಟ್ ಎಷ್ಟೆಷ್ಟ್ ಮಾರಿದ್ದಾನೆ, ಕಂಪನಿ ಎಷ್ಟು ಮಾರಿದ್ದಾರೆ ಅಂತ ಹೆಂಗ್ ಕಂಡುಹಿಡಿಯೋದು? ಹೆಂಗ್ ಕಂಡುಹಿಡಿಯೋದು? ಕಷ್ಟ ಅಲ್ವಾ ಕಂಡುಹಿಡಿಯೋದಕ್ಕೆ ಯಾರ್ಯಾರು ಎಷ್ಟೆಷ್ಟ್ ಮಾಡಿದ್ದಾರೆ ಅಂತ? ಅದಕ್ಕೆ ಕಂಪನಿ ಏನ್ ಮಾಡುತ್ತೆ, ನೋಡಪ್ಪ ನೀವು 4 ಜನ ಇದ್ದೀರಲ್ವಾ, 4 ಜನ ಒಬ್ಬೊಬ್ಬರು ಎಷ್ಟೆಷ್ಟು ಮಾರಿದ್ದೀರಾ, ನಿಮ್ಮ ಪ್ರತಿ ಅಪ್ಲಿಕೇಶನ್ ಮೇಲೆ ಒಂದು ಸೀಲ್ ಹಾಕಿ ಕಳಿಸಿ, ಒಂದು ಮಾರ್ಕ್ ಮಾಡಿ ಕಳಿಸಿ. ಎ ಕಂಪನಿ, ಎ ಬ್ಯಾಂಕ್, ಬಿ ಬ್ಯಾಂಕ್, ಸಿ ಬ್ಯಾಂಕ್, ಪಿ ಬ್ಯಾಂಕ್ ಅಂತ ಹೇಳಿ ಸೀಲ್ ಹಾಕಿ ಕಳಿಸಿ ಅಂತ. ಸೀಲ್ ಹಾಕಿರ್ತಕ್ಕಂತ ಮಾರ್ಕ್ ಮಾಡಿರ್ತಕ್ಕಂತ ಅಪ್ಲಿಕೇಶನ್ಸ್ ನ ನಾವೇನಂತ ಹೇಳ್ತೀವಿ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಮಾರ್ಕ್ ಅಪ್ಲಿಕೇಶನ್. ಅರ್ಥ ಆಗ್ತಿದೆ? ಈಗ ಯಾವ್ಯಾವ ಅಪ್ಲಿಕೇಶನ್ಸ್ ಮೇಲೆ ಸೀಲ್ ಇಲ್ಲ ಅವೆಲ್ಲ ಏನು ಅನ್ಮಾರ್ಕ್ ಗೊತ್ತು ಅಂದ್ರೆ ಏನು? ಕಂಪನಿ ಡೈರೆಕ್ಟ್ ಆಗಿ, ಕಂಪನಿ ಡೈರೆಕ್ಟ್ ಆಗಿ ಮಾರಿರ್ತಕ್ಕಂಥ. ಕರೆಕ್ಟ್ ಇಲ್ವೋ? ಏಜೆಂಟ್ ಯಾರ್ಯಾರು ಮಾರಿದ್ದಾರೆ ಆ ಎಲ್ಲ ಅಪ್ಲಿಕೇಶನ್ಸ್ ಮೇಲೂ ಆಯಾ ಏಜೆಂಟ್ ಗಳ ಸೀಲ್ ಇರುತ್ತೆ. ಯಾವ ಅಪ್ಲಿಕೇಶನ್ ಮೇಲೆ ಸೀಲ್ ಇರೋದಿಲ್ಲ, ಮಾರ್ಕ್ ಏನು ಇರೋಲ್ಲ, ಅವೆಲ್ಲ ಯಾರು ಮಾರಿರುತ್ತೆ? ಕಂಪನಿ ಡೈರೆಕ್ಟ್ ಆಗಿ ಮಾರಿರುತ್ತೆ. ಇದಕ್ಕೆ ಯಾವ ಕಂಪನಿ ಯಾವ ಅಪ್ಲಿಕೇಶನ್ ಮೇಲೆ ಸೀಲ್ ಇರುತ್ತೆ ಅವನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ.
ಯಾವ ಅಪ್ಲಿಕೇಶನ್ಸ್ ಮೇಲೆ ಯಾವುದೇ ಸೀಲು ಮಾರ್ಕ್ ಇರೋಲ್ಲ ಅವನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಸೋ ಇದು ಮಾರ್ಕ್ಡ್ ಇದು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಗುತ್ತೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ಲಿಯರ್ ಆಯ್ತಾ ಈಗ 10 ಕೋಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೆ ನಾಲ್ಕು ಜನನ ಒಪ್ಪಿಕೊಂಡಿದ್ದಾರೆ ಕರೆಕ್ಟ್ ಈ ನಾಲ್ಕು ಜನಕ್ಕೆ ಗೊತ್ತಾಗೋಯ್ತು ಈ ಕಂಪನಿ ಒಳ್ಳೆ ಕಂಪನಿ ಮುಂದಕ್ಕೆ ಒಳ್ಳೆ ಡೆವಲಪ್ ಆಗುತ್ತೆ ಅಂತ ಗೊತ್ತಾಯ್ತು ಅಂತ ಅನ್ಕೊಂಡೆ ಯಾಕೆಂದ್ರೆ ಈ ಬ್ಯಾಂಕ್ಗಳು ಸುಮ್ಮನೆ ಅಲ್ಲ ಅಲ್ವಾ ಯಾವುದಾದ್ರೂ ಒಂದು ಕಂಪನಿ ಇದ ಶೇರ್ಸ್ ನ ಮಾರ್ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ರೆ ಆ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರ್ತಾರೆ ಹೌದಾ ಇಲ್ವೋ ಎಲ್ಲರೂ ಏನ್ ಮಾಡಿದ್ರು ಸರ್ ನಮಗೆ 2.5 ಕೋಟಿ 2.5 ಕೋಟಿ ಕೊಟ್ಬಿಡಿ ಸರ್ ಮಾರ್ಕ್ ಕೊಡ್ತೀವಿ ಆದ್ರೆ ಒನ್ ಕಂಡೀಷನ್ ಅಂತ ಹೇಳಿದ್ರು ಏನಪ್ಪ ಅದು ಅಂತ ಹೇಳಿದ್ರು ಸರ್ ನಾವೆಲ್ಲ 50 ಲಕ್ಷ ಶೇರ್ಸ್ ನಾವೇ ಪರ್ಚೇಸ್ ಮಾಡ್ಬಿಡ್ತೀವಿ ನಮಗೆ ಬೇಕು ಪಬ್ಲಿಕ್ ಗೆ ಬರೀ 2.5 ಕೋಟಿ ಮಾತ್ರ ಮಾರ್ತೀವಿ ಈ ಕಂಡೀಷನ್ ಆದ್ರೆ ಹೇಳಿ ಮಾರ್ಕ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಓಕೆನಾ ಹಾಗಾದ್ರೆ ಅಂಡರ್ ರೈಟರ್ಸ್ ಕಂಪನಿ ಹತ್ರ ಡೈರೆಕ್ಟ್ ಆಗಿ ಕಮಿಟ್ ಆಗಿರ್ತಾರೆ ನಮ್ಗೆ ಇಷ್ಟು ಶೇರ್ಸ್ ಬೇಕು ಅಂತ ಅದನ್ನ ನಾವು ಏನಂತ ಕರಿತೀವಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ ಇಫ್ ಅಂಡರ್ ರೈಟರ್ಸ್ ದೆಮ್ಸೆಲ್ ಕಮಿಟೆಡ್ ಟು ಬೈ ಎನಿ ಪೋರ್ಷನ್ ಆಫ್ ಗ್ರಾಸ್ ಲಯಬಿಲಿಟಿ ಆಫ್ ದ ಶೇರ್ಸ್ ಅಂಡರ್ ಟೇಕನ್ ಓಕೆನಾ ಅಂತದನ್ನ ನಾವೇನಂತ ಹೇಳ್ತೀವಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಎಲ್ರಿಗೂ ಕ್ಲಿಯರ್ ಆಯ್ತಾ ಓಕೆ ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿಗೆ ಮಾರ್ಕ್ಡ್ ಆಯ್ತು ಅನ್ಮಾರ್ಕ್ಡ್ ಆಯ್ತು ಫಾರ್ಮ್ ಅಂಡರ್ ರೈಟಿಂಗ್ ಆಯ್ತು ಯು ಮೇಜರ್ ಪಾಯಿಂಟ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗಣೇಶ ಕೆಲವು ಸಂದರ್ಭದಲ್ಲಿ 10 ಕೋಟಿ ಶೇರ್ಸ್ ಮಾರ್ಕ್ ಕೊಡಿ ಅಂತ ಹೇಳಿರುತ್ತೆ ಯಾರು ಕಂಪನಿ ಕೆಲವು ಕಂಪನಿಗಳು ಫುಲ್ ಮಾರ್ಕ್ ಕೊಡಿ ಅಂತ ಹೇಳ್ತಾರೆ ಅದನ್ನ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದೆ ಅಷ್ಟು ಶೇರ್ಸ್ ಅನ್ನ ಪಬ್ಲಿಕ್ ಗೆ ಕೊಟ್ರೆ ಅದನ್ನ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಓಕೆನಾ 10 ಕೋಟಿ ಇಲ್ಲಿ ಬರೀ 8 ಕೋಟಿ ಮಾತ್ರ ನೀವು ಮಾರ್ಕ್ ಕೊಡಿ ಇನ್ 2 ಕೋಟಿ ನಾನೇ ಮಾರ್ಕೋತೀನಿ ಅಂತ ಹೇಳಿದ್ರೆ ಅದನ್ನ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಕಂಪ್ಲೀಟ್ ಅಂಡರ್ ರೈಟಿಂಗ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಫುಲ್ ಶೇರ್ಸ್ ನ ಅಂಡರ್ ರೈಟರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಕಂಪ್ಲೀಟ್ ಒಂದ್ ಸ್ವಲ್ಪ ಮಾತ್ರ ಕೊಟ್ಟು ಇನ್ ಸ್ವಲ್ಪ ಅವರೇ ಮಾರ್ಕೊಳ್ಳೋದಕ್ಕಿದ್ರೆ ಪಾರ್ಷಿಯಲ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಓಕೆ ಇದು ಥಿಯರಿ ಪಾರ್ಟ್ ಓಕೆನಾ ಈಗ ನೆಕ್ಸ್ಟ್ ನಾನು ಪ್ರೊಫಾರ್ಮಾ ಆಡ್ ಮಾಡೋದು ಓಕೆನಾ ಆ ಪ್ರೊಫಾರ್ಮಾ ಮುಖಾಂತರ ಪ್ರಾಬ್ಲಮ್ಸ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಓಕೆನಾ